ಹಲೋ ಮೈ ಡಿಯರ್ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ವೆಲ್ಕಮ್ ತಮಗೆಲ್ಲರಿಗೂ ವಿಡಿಯೋ ಪಾಠಕ್ಕೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಘಟಕ ಹನ್ನೊಂದು ತ್ರಿಕೋನ ಪ್ರಸ್ತಾವನೆ ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದರಲ್ಲಿ ಪ್ರಶ್ನೆ ಹನ್ನೊಂದು ಇದರ ಪರಿಹಾರವನ್ನು ತಿಳಿದುಕೊಳ್ಳೋಣ ನನ್ನ ಹೆಸರು ಅರ್ಷಿಯಾನಾಸ್ ಫ್ರಮ್ ಗುಲ್ಬರ್ಗ ಪ್ರಶ್ನೆ ಹನ್ನೊಂದು ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ತಿಳಿಸಿ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಇದು ಹನ್ನೊಂದನೇ ಪ್ರಶ್ನೆ ಇದರಲ್ಲಿ ಐದು ಪ್ರಶ್ನೆಗಳಿವೆ ಹನ್ನೊಂದನೇ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ ಟ್ಯಾನ್ ಎ ಬೆಲೆಯು ಯಾವಾಗಲೂ ಒಂದಕ್ಕಿಂತ ಕಡಿಮೆಯಾಗಿರುತ್ತದೆ ಈ ಹೇಳಿಕೆ ತಪ್ಪಾಗಿರುವುದರಿಂದ ನಮ್ಮ ಉತ್ತರ ತಪ್ಪು ಯಾಕೆ ಎಂದು ನೋಡಿ ಎಕ್ಸಾಂಪಲ್ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ ತೊಂಬತ್ತು ಡಿಗ್ರಿ ಎ ಬಿ ಮೂರು ಸೆಂಟಿಮೀಟರ್ ಬಿ ಸಿ ನಾಲ್ಕು ಸೆಂಟಿಮೀಟರ್ ಎ ಸಿ ಐದು ಸೆಂಟಿಮೀಟರ್ ಆಗಿರಲಿ ಇದು ತ್ರಿಭುಜ ಸಾಧ್ಯ ಯಾಕೆಂದರೆ ನಾವು ಪೈಥೋಗ್ರಸ್ ಪ್ರಮೇಯ ಅಪ್ಲೈ ಮಾಡಿದಾಗ ಇಲ್ಲಿ ವಿಕರಣ ಐದು ಎ ಬಿ ಮೂರು ಬಿ ಸಿ ನಾಲ್ಕು ಎಂದು ನಮಗೆ ಸಿಗುತ್ತದೆ ಟ್ಯಾನ್ ಎ ಇಸ್ ಈಕ್ವಲ್ ಟು ಫೋರ್ ಬೈ ತ್ರೀ ಯಾಕೆಂದರೆ ನೋಡಿ ಕೋನ ಎ ಇದಕ್ಕೆ ಟ್ಯಾನ್ ಅನುಪಾತಗಳು ಅ ಪ ಅಭಿಮುಖ ಬಿ ಸಿ ಪಾರ್ಶ್ವ ಇಲ್ಲಿ ಎ ಬಿ ನಾಲ್ಕು ಬೈ ಮೂರು ಒಂದಕ್ಕಿಂತ ಹೆಚ್ಚಾಗಿದೆ ಸೊ ಟ್ಯಾನ್ ಎ ಬೆಲೆ ಯಾವಾಗಲೂ ಒಂದಕ್ಕಿಂತ ಕಡಿಮೆಯಾಗಿರಬೇಕು ಅಂತ ಏನು ನಿರ್ದಿಷ್ಟ ಅಲ್ಲ ಇದು ಹೆಚ್ಚು ಕೂಡ ಆಗಿರಬಹುದು ಸೊ ಟ್ಯಾನ್ ಎ ಬೆಲೆ ಒಂದಕ್ಕಿಂತ ಹೆಚ್ಚು ಕೂಡ ಆಗಬಹುದು ಹನ್ನೊಂದನೇ ಪ್ರಶ್ನೆಯಲ್ಲಿ ಎರಡನೇ ಪ್ರಶ್ನೆ ಕೋನ್ ಎ ಯಾವುದಾದರೂ ಒಂದು ಬೆಲೆಗೆ ಸಿ ಕ್ಯಾಂಟ್ ಎ ಇಸ್ ಈಕ್ವಲ್ ಟು ಟ್ವೆಲ್ ಬೈ ಫೈ ಆಗಿದೆ ಓಕೆ ನಾವಿದು ಪರೀಕ್ಷಿಸಬೇಕು ಸೊ ನೋಡಿ ಇಲ್ಲಿ ಉತ್ತರ ಸರಿ ಯಾಕೆ ಸರಿ ಇದೆ ಎಂದು ನಾವಿಲ್ಲಿ ಸಮರ್ಥನೆ ಬರೀಬೇಕು ಸಿ ಕ್ಯಾಂಟ್ ಎ ಇಸ್ ಈಕ್ವಲ್ ಟು ಟ್ವೆಲ್ ಬೈ ಫೈವ್ ಇದು ಅನುಪಾತಗಳು ವಿಕರಣ ಬೈ ಪಾರ್ಶ್ವ ಯಾಕೆ ಹೇಳಿ ಸಿ ಕ್ಯಾಂಟ್ ಎ ಕಾಸ್ ವಿಲೋಮ ಆಗಿದೆ ಕಾಸ್ ಅನುಪಾತಗಳು ಪ ವಿ ಸೊ ಸಿ ಕ್ಯಾಂಟ್ ಅನುಪಾತಗಳು ವಿ ಪ ಓಕೆ ವಿಕರ್ಣ ಹನ್ನೆರಡು ಪಾರ್ಶ್ವ ಐದು ಆಗಿರುವ ತ್ರಿಭುಜ ನೋಡಿ ವಿಕರ್ಣ ಹನ್ನೆರಡು ಪಾರ್ಶ್ವ ಐದು ಬಿ ಸಿ ಬಾಹು ನಾವು ಕಂಡುಹಿಡಿಬೇಕು ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಬಿ ತೊಂಬತ್ತು ಡಿಗ್ರಿ ಆದರೆ ಪೈಥೋಗ್ರಸ್ ಪ್ರಮೇಯದ ಪ್ರಕಾರ ಇದು ವೀಕರಣ ಅದರ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಸೊ ವೀಕರಣ ಬೆಲೆ ಗೊತ್ತಿದೆ ಹನ್ನೆರಡು ಎ ಬಿ ಬೆಲೆ ಇದು ಐದು ಬಿ ಸಿ ಬೆಲೆ ನಾವು ಕಂಡುಹಿಡಬೇಕು ಹನ್ನೆರಡರ ವರ್ಗ ನೂರ ನಲ್ವತ್ನಾಲ್ಕು ಐದರ ವರ್ಗ ಇಪ್ಪತ್ತೈದು ಪ್ಲಸ್ ಬಿ ಸಿ ಸ್ಕ್ವಾರ್ ನೆಕ್ಸ್ಟ್ ಇದು ಇಪ್ಪತ್ತೈದು ಲೆಫ್ಟ್ ಸೈಡಿಗೆ ಹೋದರೆ ಮೈನಸ್ ಆಗುತ್ತದೆ ಮೈನಸ್ ಮಾಡಿದಾಗ ನೂರ ಹತ್ತೊಂಬತ್ತು ಈಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಬಿ ಸಿ ಸ್ಕ್ವರ್ ಈಸ್ ಈಕ್ವಲ್ ಟು ನೂರ ಹತ್ತೊಂಬತ್ತು ಬಿ ಸಿ ಇಸ್ ಈಕ್ವಲ್ ಟು ರೂಟ್ ನೂರ ಹತ್ತೊಂಬತ್ತು ಮೂಲಮಾನಗಳು ರೂಟ್ ಹತ್ತೊಂಬತ್ತು ಇದು ಒಂದಕ್ಕಿಂತ ದೊಡ್ಡದಾಗಿದೆ ಅಂದರೆ ಇದು ಯಾವುದು ಋಣ ಸಂಖ್ಯೆ ಅಲ್ಲ ಇದರ ಬೆಲೆ ನೋಡಿ ನೀವು ಹತ್ತರವರೆಗೂ ನೂರು ಮತ್ತು ಹನ್ನೊಂದರ ವರ್ಗ ನೂರ ಇಪ್ಪತ್ತು ಒಂದು ಈ ನೂರ ಹತ್ತೊಂಬತ್ತು ಈ ಎರಡರ ಮಧ್ಯೆ ಇದೆ ಸೊ ನೂರ ಹತ್ತೊಂಬತ್ತರ ವರ್ಗ ಮೂಲ ಹತ್ತು ಮತ್ತು ಹನ್ನೊಂದರ ನಡುವೆ ನಮಗೆ ಸಿಗುತ್ತದೆ ನೂರ ಹತ್ತೊಂಬತ್ತು ಒಂದು ವಾಸ್ತವ ಸಂಖ್ಯೆ ಆಗಿದೆ ಅದರಿಂದ ಕೋನ ಎಯ ಯಾವುದಾದರೂ ಒಂದು ಬೆಲೆಗೆ ಸೀಕ್ಯಾಂಟ್ ಎಸ್ ಈಕ್ವಲ್ ಟು ಟ್ವೆಲ್ ಬೈ ಫೈವ್ ಆಗಿದೆ ಈ ಹೇಳಿಕೆ ಸರಿಯಾಗಿದೆ ನಮ್ಮ ಉತ್ತರ ಸರಿ ಈಗ ಮೂರನೇ ಪ್ರಶ್ನೆ ಕೋರ ಎದ ಕೋಸಿಕ್ಯಾಂಟ್ ಎ ಅನ್ನು ಕಾಸ್ ಎ ಎಂದು ಸಂಕ್ಷೇಪಿಸಿ ಉಪಯೋಗಿಸಿದೆ ಓಕೆ ನೋಡಿ ಮಕ್ಕಳೇ ಕೋಸಿಕ್ಯಾಂಟ್ ಎ ಸಂಕ್ಷೇಪಿಸಿ ನಾವು ಕೋಸಕ್ ಕೆ ಎಂದು ಬಳಸುತ್ತೇವೆ ಅದೇ ರೀತಿ ಕೋಸೈನ್ ಎ ಅನ್ನು ಕಾಸ್ ಎ ಕೋಸೈನ್ ಎ ಫುಲ್ ಫಾರ್ಮ್ ಇದರ ಶಾರ್ಟ್ ಆಗಿ ನಾವು ಕಾಸ್ ಎ ಎಂದು ಬರೆಯುತ್ತೇವೆ ಸೊ ಕಾಸ್ ಎ ಕೊಸಿಕ್ಯಾಂಟ್ ಎಯ ಸಂಕ್ಷಿಪ್ತ ರೂಪವಲ್ಲ ಇದು ಹೇಳಿಕೆ ತಪ್ಪಾಗಿದೆ ನಾಲ್ಕನೇ ಪ್ರಶ್ನೆ ಕಾಟ್ ಎ ಎಂಬುದು ಕಾಟ್ ಮತ್ತು ಎಗಳ ನಡುವಿನ ಗುಣಲಬ್ಧ ಈ ಹೇಳಿಕೆ ತಪ್ಪಾಗಿದೆ ಕಾಟ್ ಎಯು ಯು ಕಾಟ್ ಮತ್ತು ಎಗಳ ನಡುವಿನ ಗುಣಲಬ್ಧವಲ್ಲ ಕಾಟ್ ಇದು ಕೋನ ಎ ಇಲ್ಲದೆ ಯಾವುದೇ ಅರ್ಥ ನೀಡುವುದಿಲ್ಲ ಕಾಟ್ ಎ ಇದು ಕೋನಕ್ಕೆ ಸಂಬಂಧಿಸಿದ ಅನುಪಾತವಾಗಿದೆ ಐದನೇ ಪ್ರಶ್ನೆ ತೀಟಾದ ಒಂದು ಬೆಲೆಗೆ ಸೈನ್ ತೀಟಾ ಇಸಿಕಲ್ ಟು ಫೋರ್ ಬೈ ತ್ರೀ ಆಗಿದೆ ಈ ಹೇಳಿಕೆ ತಪ್ಪಾಗಿದೆ ಏಕೆಂದರೆ ಸೈನ್ ತೀಟಾ ಈಜಿಕ್ವಲ್ ಟು ಫೋರ್ ಬೈ ತ್ರೀ ಇದು ಪ್ರಶ್ನೆಯಲ್ಲಿದೆ ಸೈನ್ ಥೀಟಾ ಅನುಪಾತಗಳು ಅ ವಿ ಅಭಿಮುಖ ಬಾಹು ಬೈ ವೀಕರಣ ಅಭಿಮುಖ ಬಾಹು ಇಲ್ಲಿ ನಾಲ್ಕೆಂದು ಕೊಟ್ಟಿದ್ದಾರೆ ವಿಕರ್ಣ ಮೂರು ಸೊ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣವು ಅತ್ಯಂತ ದೊಡ್ಡ ಬಾಹು ಹೌದಲ್ವಾ ವಿಕರ್ಣ ಅತ್ಯಂತ ದೊಡ್ಡ ಬಾಹು ಆಗಿರುತ್ತದೆ ಆದ್ದರಿಂದ ವಿಕರ್ಣವು ಅಭಿಮುಖ ಬಾಹುಗಿಂತ ಕಡಿಮೆ ಇರಲು ಸಾಧ್ಯವಿಲ್ಲ ಇಲ್ಲಿ ನೋಡಿ ವಿಕರ್ಣ ಮೂರು ಕೊಟ್ಟಿದ್ದಾರೆ ಅಭಿಮುಖ ಬಾಹು ನಾಲ್ಕು ಇದು ಸಾಧ್ಯವಿಲ್ಲ ವಿಕರ್ಣವು ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹು ಆಗಿರುತ್ತದೆ ಸೊ ಸೈನ್ ತೀಟ ಇಸ್ಕಲ್ ಟು ಫೋರ್ ಬೈ ತ್ರೀ ಇದು ತಪ್ಪು ಸೊ ಹನ್ನೊಂದನೇ ಪ್ರಶ್ನೆಯಲ್ಲಿ ಇದು ಐದನೇ ಪ್ರಶ್ನೆ ಸೊ ಈ ಹೇಳಿಕೆ ತಪ್ಪಾಗಿದೆ